ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಿಂದ ರಾಮನಗರಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ಸಾವಿರಾರು ರೈತರಿಂದ ಪ್ರತಿಭಟನೆ ಕಾವೇರಿತು. ಪ್ರತಿಭಟನೆಗೆ ಹಲವು ಮಠಾಧೀಶರುಗಳು, ರಾಜಕಾರಣಿಗಳು ಬೆಂಬಲ ನೀಡಿದ್ದಾರೆ. ಹೋರಾಟ ಕಿಚ್ಚು, ರಕ್ತ ಬೇಕಾದರೂ ಕೊಟ್ಟೆವು, ನೀರು ಮಾತ್ರ ಕೊಡಲ್ಲ ಎಂಬ ಗಟ್ಟಿ ದುನಿಯಾ ಘೋಷವಾಕ್ಯ. ರೈತರ ಜೊತೆ ಸ್ವಾಮೀಜಿಗಳು, ರಾಜಕಾರಣಿಗಳು ಲಿಂಕ್ ಕೆನಾಲ್ಗಾಗಿ ತೆಗೆದಿರುವ ಚಾನಲ್ಗೆ ಆಕ್ರೋಶ ಭರಿತರಾಗಿ ಮಣ್ಣು ಎಸೆಯುತ್ತಿರುವುದು. ಎಸ್, ಇದೆಲ್ಲ ಕಂಡು ಬಂದಿದ್ದು ತುಮಕೂರಿನ ಗುಬ್ಬಿ ತಾಲೂಕಿನ ಡಿ ರಾಂಪುರದಲ್ಲಿ. ಅಕ್ಷರಶಃ ಇಂದು ಈ ಜಾಗ ರಣರಣವಾಗಿತ್ತು. ತುಮಕೂರಿನಿಂದ ರಾಮನಗರಕ್ಕೆ ತೆಗೆದುಕೊಂಡು ಹೊರಟಿರುವ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದರು. ಮತ್ತೊಂದು ಕಡೆ ನೂರಾರು ಪೊಲೀಸರಿಂದ ಸರ್ಪಗಾವಲೆ ಹಾಕಲಾಗಿತ್ತು. ಇದೇ ಸಂದರ್ಭದಲ್ಲಿಯೇ ರಾಜಕೀಯ ನಾಯಕರುಗಳು ನಾಲೆ ಮುಚ್ಚುವ ಹೋರಾಟಕ್ಕೆ ಚಾಲನೆ ನೀಡಿದ ತತ್ಕ್ಷಣವೇ ರೈತರು ನಾಲಿಗೆಗೆ 3 ಅಡಿ ಮಣ್ಣು ಹಾಕುವ ಮೂಲಕ ಸಾಂಕೇತಿಕವಾಗಿ ಹೋರಾಟ ಮಾಡಿದ್ರು. ಇನ್ನು ಇದೇ ಪ್ರತಿಭಟನೆಯಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರುಗಳು ಸರ್ಕಾರಕ್ಕೆ ಜೂನ್ 5 ರವರೆಗೂ ಗಡುವು ನೀಡಿದ್ದು, ಅಷ್ಟರಲ್ಲಿ ಸರ್ಕಾರ ಈ ಯೋಜನೆಯನ್ನ ಕೈಬಿಡಬೇಕು, ಇಲ್ಲದೆ ಹೋದರೆ ಜೂನ್ 6ರಂದು ಜಿಲ್ಲೆಯ ಎಲ್ಲ ಜೆಸಿಪಿಗಳನ್ನ ನಾವೇ ತಂದು ನಾಲೆಯನ್ನ ಮುಚ್ಚುವಂತಹ ಕೆಲಸ ಮಾಡ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡಲು ನಾವು ಸಿದ್ಧರಿದ್ದೇವೆ. ಇದು ಅಕ್ರಮ ಯೋಜನೆಯಾಗಿದೆ ಅಂತ ಶಾಸಕರುಗಳಾದ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ ಗಟ್ಟಿ ಧ್ವನಿಯಲ್ಲಿ ಭಾಷಣ ಮಾಡಿದ್ರು. ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ. ಯಾವುದೇ ಗುಂಡಿ ಪೂಜೆಯಿಂದಲೇ ಈ ಕಾರ್ಯಕ್ರಮವನ್ನ ಏಕಾಏಕಿ ಚುನಾವಣೆ ನೀತಿ ಸಂಹಿತೆ ಇದ್ರೂ ಕೂಡ ಏಕಾಏಕಿ ಈ ಯೋಜನೆಯನ್ನ ತುರ್ತು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನ ಈಗಿನ ನೀರಾವರಿ ಸಚಿವರಾದಂತಹ ಡಿಕೆ ಶಿವಕುಮಾರ್ ಅವರು, ನೀರಾವರಿ ತಮ್ಮ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯನವರು ಇಬ್ಬರೂ ಸೇರಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಇವತ್ತು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಹೊರಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈಗಾಗಲೇ KDP ಮೀಟಿಂಗ್ ಅಲ್ಲಿ, ತುಮಕೂರು ಜಿಲ್ಲೆಯ KDP ಮೀಟಿಂಗ್ ಅಲ್ಲಿ ಸರ್ವಾನುಮತದಿಂದ ಕೂಡ ಅಂಗೀಕಾರ ಆಗಿದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು. ನಾನು ಈ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಪರಮೇಶ್ವರ್ ಅವರಿಗೆ ನಾವು ಇಲ್ಲಿ ರೈತ ಪರವಾಗಿ ನಾನು ಕೇಳದಿಷ್ಟೇ, ನೀವು ಒಬ್ರು ಜಿಲ್ಲಾ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಬ್ಬರು ಸಚಿವರಿದ್ದೀವಿ, KN ರಾಜಣ್ಣ ಅವರು ಮತ್ತೆ ಪರಮೇಶ್ವರ್ ಅವರು, ನೀವಿಬ್ರು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ವಿರೋಧ ಮಾಡಬೇಕಾಗಿತ್ತು. ನೀವು ಡಿಕೆ ಶಿವಕುಮಾರ್ ಅವ್ರಿಗೆ ಎದುರುಕೊಂಡು ಈ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೀರಾ. ಈ ತುಮಕೂರು ಜಿಲ್ಲೆಯ ಜನರಿಗೆ ವಿಷ ಕೊಟ್ಟು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನ ಕೊಡಿಸೋದಕ್ಕೆ ನಿಮಗೆ ನಾವು ಏನಂತ ಹೇಳ್ಬೇಕು ಹೇಳಿ. ಈ ಜಿಲ್ಲೆಯಲ್ಲಿ ನೀವು ಶಾಸಕರಾಗಿದ್ದೀರಾ, ಸಚಿವರಾಗಿದ್ದೀರಾ, DCM ಆಗಿದ್ದೀರಾ. ಈ ಜಿಲ್ಲೆಗೆ ನ್ಯಾಯ ಕೊಡಿಸುವಂತ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಶಾಸಕರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆ ಮಾಡಿ ಕಳಿಸಿದ್ದೀರಾ. ನಮ್ಮ ಜಿಲ್ಲೆಯ ಜನ ಕಳಿಸಿದ್ದಾರೆ, ಒಂದು ಒಳ್ಳೆ ಆಡಳಿತ ಕೊಡ್ಲಿ, ನೀರಾವರಿ ಯೋಜನೆಗಳಲ್ಲಿ ಅನುಷ್ಠಾನ ಆಗ್ಲಿ ಅಂತೇಳಿ ನಿಮ್ಮನ್ನ ಎಲ್ಲರನ್ನು ಕೂಡ ನಿಮ್ ಸರ್ಕಾರವನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ನಾನು ಪರಮೇಶ್ವರ್ ಒಂದೇ ಪ್ರಶ್ನೆ ಕೇಳೋದು ನಿಮ್ಗೆ, ಅವೆಲ್ಲ ಗೌಣ ಜನ ತೀರ್ಮಾನ ಸರ್ಕಾರಗಳು ಬರ್ತವೆ, ಜನ ತೀರ್ಮಾನ ಸರ್ಕಾರಗಳು ಹೋಗ್ತವೆ, ಅದೆಲ್ಲ ಇವತ್ತು ನಮ್ ಜನಕ್ಕೆ ಅನ್ಯಾಯ ಮಾಡುದು ಯಾವ ಸರ್ಕಾರದಿಂದ ಉಳಿವಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾಗಿದೆ, ಹಿಂದೆ ಪುಣ್ಯಾಕು ದೇವೇಗೌಡರು ಟನಲ್ ಮಾಡಿಸ್ಕೊಂಡ್ರು, ಪುಷ್ಪಾಸಿಗೌಡರು, ವೈಕೆ ರಾಮಯ್ಯ ಅವರು, ನಮ್ ಸೊಗಟ್ ಶಿವಣ್ಣ ಇವರೆಲ್ಲ ಹೋರಾಟ ಮಾಡಿ ಜೈಲ್ ಹೋಗಿ ಬಂದವ್ರೆ. ನಾವಿನ್ನೂ ಹೋಗಿಲ್ಲ, ಇವತ್ತಿಂದ ನಾವು ಹೋಗ್ತೀವಿ ಜೈಲಿಗೆ. ನಮ್ ಸೊಗಡು ಶಿವಣ್ಣಿಗೆ ಹೇಳಿದ್ದೆ ದಿಲೀಪ್ಗೆ, ತಗಮರ ಅವೆಲ್ಲ ಮುಚ್ಚಲ ಅಂತ, JCP ಒಂದು ಬಂದಿಲ್ಲ, ಮುಚ್ಚಿಸ್ಬೇಕ. ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರಿಗೆ ಸರ್ಕಾರದ ಆದೇಶ ಏನಿಲ್ಲ, ಅದೇ ಹೇಳ್ತೀನಿ JCP ಮುಚ್ಚಲ. ಇವತ್ತು ಅವ್ರಿಗೇನು ಅವ್ರಿಗೇನು ಅಧಿಕಾರ ಇಲ್ಲ, ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ, ಯಾರೋ ಪಾಪ ಅಡಿಕೆ ಗಿಡದಲ್ಲಿ ತೆಗೆದವ್ರು
ಅವ್ನ ಪೌಷ ಅವ್ರ ಅಪ್ಪಂದ ಸರಿಯಾದ ಪದ ರೈತ ಏನಾಗ್ಬೇಕ್ರಿ ಅವನು ಅಲ್ಲಿರೋ ಒಂದ್ 50-60 ಅಡಿಗೆಗೆ ನಾವು ಮರ್ಕೊಂಡು ಹೋಗ್ಬಿಟ್ರೆ ಇವ್ರ ಚೌಲಿಗೆ ಈ ಜನ ಏನಾಗ್ಬೇಕು? ನಾನು ಹೇಳ್ತೀನಿ ಶಿವಣ್ಣ, ಅರೆಸ್ಟ್ ಆಗಿ ನಾನು ರೆಡಿ ಇದ್ದೀನಿ ಯಾವ ಜೈಲಿ ಬೇಕಂತ ತಾಂಡೂಲಿ. ನೀನು ನನ್ನ ಜೊತೆ ಎಲ್ಲ ಎಲ್ಲ ಮುಖಂಡರು ನಾವು ರೆಡಿ ಇದ್ದೀವಿ, ಎಲ್ಲ ಮುಖಂಡರು ಎಲ್ಲ ಶಾಸಕರು ರೆಡಿ ಇದ್ದೇವೆ. ನಮ್ಮ ಹೋರಾಟ ನಮ್ಮ ಹೋರಾಟ ತುಮಕೂರು ಜಿಲ್ಲೆಯ ರೈತರ ಹಿತವನ್ನ ಕಾಪಾಡಬೇಕು ಅನ್ನೋ ಒಂದೇ ಉದ್ದೇಶನ ಹೊರತು ಇಲ್ಲಿ ಯಾವ ರಾಜಕಾರಣ ಇಲ್ಲ, ರಾಜಕೀಯ ಇಲ್ಲ. ಒಟ್ಟಾರೆ ಜಿಲ್ಲೆಯಲ್ಲಿ ದಿನ ಕಳೆದಂತೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗುತ್ತಿದ್ದು ಜಿಲ್ಲೆಯ ನಾಯಕರುಗಳಾದ ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ ಶಾಸಕರುಗಳಿಗೆ ಇದು ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಮಾನ್ವಿ ಪಟ್ಟಣದ ಮಹಾತ್ಮ ಗಾಂಧಿ ಕಾಲೋನಿಯ ಜನರು ಹುಳುಗಳ ನಡುವೆ ಕಾಲ ಕಳೆಯಬೇಕಾದ ದುಸ್ಥಿತಿ ಬಂದಿದೆ ಅಂತ ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಹಾಗೂ ಕಾರ್ಯಕರ್ತರು ಭೇಟಿ ನೀಡಿ ಬಡವರ ಕಷ್ಟ ಆಲಿಸಿ ಗೋದಾಮು ಸ್ಥಳಾಂತರಿಸಬೇಕು ಅಂತ ಆಗ್ರಹಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮುಸ್ಟೂರು ರಸ್ತೆಯ ಬಳಿ ಇರುವ ಆಹಾರ ಇಲಾಖೆಯ ಗೋದಾಮಿನಿಂದ ಹುಳುಗಳು ಬರುತ್ತಿರುವುದರಿಂದ ಮಹಾತ್ಮ ಗಾಂಧಿ ಕಾಲೋನಿಯ ನಿವಾಸಿಗಳು ಹುಳುಗಳ ಜೊತೆಗೆ ಕಾಲ ಕಳೆಯಬೇಕಾಗಿದೆ ಅಂತ ಮಾಧ್ಯಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಸುದ್ದಿಯ ಪರಿಣಾಮಕ್ಕೆ ಎಚ್ಚೆತ್ತುಕೊಂಡ ಬಿಜೆಪಿ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಜೊತೆ ನಾವಿರುತ್ತೇವೆ, ಗೋದಾಮು ಸ್ಥಳಾಂತರಿಸಲು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಅಂತ ಬಿಜೆಪಿ ಮುಖಂಡರು ಭರವಸೆಯನ್ನ ನೀಡಿದ್ದಾರೆ. ಮಾನವಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾನು. ಇವತ್ತು ಈ ಭಾಗದಲ್ಲಿ ಸಮಸ್ಯೆ ಏನಂದ್ರೆ ಮುಸ್ಟೂರು ರಸ್ತೆಯಲ್ಲಿರುವ APMC ಗೋದಾಮಿನಲ್ಲಿ ಈ ಆಹಾರ ಮತ್ತು ನಾಗರಿಕ ಇಲಾಖೆಯವರು ಫುಡ್ ಗ್ರೇನ್ಸ್ ಆಹಾರ ಧಾನ್ಯಗಳು ಸ್ಟಾಕ್ ಮಾಡ್ಯಾರ. ಕಳೆದ 3-4 ವರ್ಷದಿಂದ ಇಲ್ಲಿ ಸ್ಟಾಕ್ ಮಾಡ್ಯಾರ. ಇಲ್ಲಿ ಜನರಿಗೆ ಸಮಸ್ಯೆ ಏನಂದರೆ ಈ ಸ್ಟಾಕ್ ಮಾಡಿದಂಥ ಒಂದು ಆಹಾರ ಧಾನ್ಯಗಳಲ್ಲಿ ಹುಳುಗಳು ಉತ್ಪತ್ತಿಯಾಗಿ ಆ ಹುಳುಗಳು ಸಾಯಂಕಾಲದ ಸಮಯದಲ್ಲಿ ಈ ಮನೆಗಳಿಗೆ ಪಕ್ಕದಲ್ಲಿರುವಂಥ ನಿವಾಸಿಗಳಿಗೆ ನುಗ್ಗಿ ಅವ್ರನ್ನ ಆಹಾರ ಒಂದು ಪ್ರಿಪೇರ್ ಮಾಡೋಕ್ಕೆ ಅಡುಗೆ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ, ಮಲಗೋಕ್ಕೂ ಬಿಡ್ತಾ ಇಲ್ಲ. ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಕಳೆದ 3-4 ವರ್ಷಗಳಿಂದ. ಈ ಬಗ್ಗೆ ಯಾವ ಅಧಿಕಾರಿ ಕೂಡ ಗಮನ ಹರಿಸದೆ ಕಳೆದ 3-4 ದಿನಗಳ ಹಿಂದೆ ಇದೊಂದು ಸುದ್ದಿ ಆಯಿತು ಕೂಡ. ಸುದ್ದಿ ಆದರೂ ಕೂಡ ಇವತ್ತಿನವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ. ನಾವು ಆ ಪರಿಶೀಲನೆಗಾಗಿ ಸ್ವತಃ ನಾವೇ ಈ ಗೋದಾಮ ಹತ್ರ ಬಂದು ನೋಡಿದಾಗ ಸಾಕಷ್ಟು ಜನ ಮಹಿಳೆಯರು ಬಂದು ನಮ್ಗೆ ದೂರು ಕೊಡ್ತಾ ಇದ್ದಾರೆ. ಪಾಪ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಅಡುಗೆ ಮಾಡೋಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ, ಅಡುಗೆಯಲ್ಲಿ ಕೂಡ ಆ ಹುಳ ದಿವಸ ಬಂದು ಬೀಳ್ತಾವ ಅಂತೇಳಿ ಒಂದು ಈ ರೀತಿಯಾದಂಥ ಒಂದು ಸನ್ನಿವೇಶದಲ್ಲಿ ತಹಸೀಲ್ದಾರಿಗೆ ಫೋನ್ ಮಾಡಿ ಮಾತಾಡಿದರೆ ನಾನು ಮೀಟಿಂಗ್ನಲ್ಲಿ ಇದ್ದೀನಿ, ಬಂದು ಇಲ್ಲಿ ಚರ್ಚೆ ಮಾಡ್ರಂತ ಒಂದು ಹಾರಿಕೆ ಉತ್ತರ ಕೊಡ್ತಾನೆ ನಮ್ಮ ಮಾನವಿ ತಹಸೀಲ್ದಾರ್. ನಾನು DC ಅವರು ರಾಯಚೂರು ಫುಡ್ DC ಅವರಿಗೆ ಫೋನ್ ಮಾಡಿದರೆ ಅಥವಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಈ ಅಧಿಕಾರಿಗಳು ಏನಂದರೆ ನಾಗರಿಕರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಒಂದು ತೊಂದರೆಗಳಂತ ಕೇಳೋಂಥ ಒಂದು ಸೌಜನ್ಯ ಕೂಡ ಇವ್ರ ಹತ್ರ ಇಲ್ಲ. ಇಂಥ ಅಧಿಕಾರಿಗಳು ಇದ್ದರೂ ಅಷ್ಟೇ ಇಲ್ಲದರೂ ಅಷ್ಟೇ ದಯವಿಟ್ಟು ಜಿಲ್ಲಾಡಳಿತ ಆದರೂ ಕೂಡ ಈಗ ಮಧ್ಯಪ್ರದೇಶ ಕೂಡಲೇ ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು. ಇಲ್ಲಿರುವಂಥ ಗೋದಾಮಿನಲ್ಲಿ ಇರುವಂಥ ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಬಾಲಕಿಯನ್ನು ಹತ್ಯೆ ಮಾಡಿರುವ ಕೃತ್ಯ ಸಹಿಸಲಾಗುವುದಿಲ್ಲ, ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಡಿಕೇರಿಯಲ್ಲಿ ತಿಳಿಸಿದ್ದಾರೆ. ಸೋಮವಾರಪೇಟೆಯ ಸುರ್ಲಭಿ ಬಳಿಯ ಕುಂಬಾರಗಡಿಗೆ ಗ್ರಾಮದಲ್ಲಿ SSLC ವಿದ್ಯಾರ್ಥಿನಿ ಹತ್ಯೆಯಾದ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಬಾಲಕಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಲೆಯಾದ ವಿದ್ಯಾರ್ಥಿನಿ ಮೀನಾ 16 ವರ್ಷ, ಆರೋಪಿ ಪ್ರಕಾಶ್ ಎಂಬುವನಿಗೆ 32 ವರ್ಷ. ಬಾಲಕಿಯ ತಂದೆ ತಾಯಿಗೆ ಒತ್ತಾಯ ಮಾಡಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾದ ಕೂಡಲೇ ತಿಳಿ ಹೇಳಿ ತಡೆದಿದ್ದರು. ವಿದ್ಯಾರ್ಥಿನಿಗೆ 18 ವರ್ಷ ತುಂಬಿದ ನಂತರ ಮದುವೆಯಾಗುವಂತೆ ಬುದ್ಧಿ ಹೇಳಿದ್ದಾರೆ. ಇದಾದ ಬಳಿಕ ಬಾಲಕಿಯ ಮನೆ ಬಳಿ ಹೋಗಿ ಆಕೆಯ ತಂದೆ ತಾಯಿ ಜೊತೆ ಜಗಳ ತೆಗೆದಿದ್ದಾನೆ. ತನ್ನ ಜೊತೆ ಮದುವೆ ಮಾಡಿಕೊಡುವಂತೆ ಒತ್ತಾಯಿಸಿ ಬಾಲಕಿಯ ತಾಯಿಗೆ ಹೊಡೆದು ಬಾಲಕಿಯನ್ನ ಎಳೆದೊಯ್ದ ಕೃತ್ಯ ಎಸಗಿದ್ದಾನೆ ಎಂಬುದು ಈವರೆಗಿನ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಎಂದರು. ಇದನ್ನ ನಿಜಕ್ಕೂ ಮನುಷ್ಯರು ಒಪ್ಪಿಕೊಳ್ಳುವ ಕೃತ್ಯವಲ್ಲ. ಈಗಾಗಲೇ ಆರೋಪಿಯನ್ನ ಬಂಧಿಸಲಾಗಿದ್ದು ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕೆನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ. ಬಾಲಕಿಯನ್ನ ಮತ್ತೆ ವಾಪಸ್ ಕರೆದುಕೊಂಡು ಬರಲು ಆಗುವುದಿಲ್ಲ, ಆದರೆ ಕುಟುಂಬಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಅಭಿಯೋಜಕರನ್ನ ನೇಮಿಸಲಾಗುವುದು, ಸ್ಪೆಷಲ್ ಕೋರ್ಟ್ ತೆರೆಯಲಾಗುವುದು ಅಂತ ತಿಳಿಸಿದರು. ಕುಟುಂಬವನ್ನ ನೋಡಿದರೆ ಬಹಳ ನೋವಾಗುತ್ತೆ. ಬಡತನದ ಕುಟುಂಬ,
ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಪರಿಹಾರದ ಬಗ್ಗೆ ಮಾತನಾಡಲು ಆಗುವುದಿಲ್ಲ, ನೀತಿ ಸಂಹಿತೆ ಮುಗಿದ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ತನಿಖೆಯ ವರದಿ ಆಧರಿಸಿ ಅಧಿಕಾರಿಗಳ ತಪ್ಪಿದ್ದರೆ ಕ್ರಮ ಕೈಗೊಳ್ಳಲಾಗುವುದು, ಇಂತಹ ಪ್ರಕರಣಗಳಲ್ಲಿ ನಿರ್ಲಕ್ಷ್ಯ ಮಾಡಲಾಗುವುದಿಲ್ಲ, ತನಿಖೆ ಮುಗಿಯುವವರೆಗೂ ಯಾವುದೇ ಹೇಳಿಕೆ ಕೊಡಲು ಆಗುವುದಿಲ್ಲ, ಇದರಿಂದ ತನಿಖೆಗೆ ಅಡ್ಡಿಯಾಗುತ್ತೆ, ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ರೀತಿ ಕ್ರಮ ತಗೊಂಡಿಲ್ಲ, ಬಂದು ಮುಚ್ಚಳಿಕೆ ಬರೆಸಿಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ. ಎಲ್ಲೋ ಒಂದು ಆ ಬಾಲಕಿಯ ಹತ್ಯೆಗೆ ಅಧಿಕಾರಿಗಳೇ ಕಾರಣರಾದ್ರ ಅಂತ ಅದೆಲ್ಲ ತನಿಖೆ ಮಾಡುವಾಗ ಗೊತ್ತಾಗ್ತದೆ. ತನಿಖೆ ಮಾಡ್ತಾರಲ್ಲ, ಅದನ್ನ ನಾನು ಪ್ರಿಯಂಪ್ಟ್ ಮಾಡಕ್ ಹೋಗೋದಿಲ್ಲ. ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನೋಡಿಕೊಂಡು ಆ ನಂತರ ಅದನ್ನ ತನಿಖೆ ಮಾಡುವಾಗ ಅದೆಲ್ಲ ಬರುತ್ತಲ್ಲ ಸರಿಗ, ಅದನ್ನ ಒಂದು ವೇಳೆ ಅಧಿಕಾರಿಗಳು ಯಾವ ರೀತಿ ಹೇಳಿದ್ದಾರೆ, ಯಾವ ರೀತಿ ತಿಳಿಸಿದ್ದಾರೆ, ಅದೆಲ್ಲವನ್ನು ಕೂಡ ತನಿಖೆ ಮಾಡುವಾಗ ಮಾಡ್ತಾರೆ. ಸರ್, ಹತ್ಯೆ ಪ್ರಕರಣ ಪದೇ ಪದೇ ನಡೀತಾ ಇದೆ, ಹುಬ್ಳಿಯಲ್ಲಿ ಎರಡಾಯ್ತು, ಇಲ್ಲಿ ಒಂದಾಯ್ತು, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂತ ಎಲ್ಲ ಜನ ಕಾನೂನನ್ನ ಕೈಗೆತ್ತಿಕೊಂಡಾಗ ಅಥವಾ ಇಂಥ ಇದು ಪ್ರೀ ಪ್ಲಾನ್ಡ್ ಅಂತ ನಾವು ಅಂದ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ. ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿರೋದಾನೆ ಅಂತ ಅದು ಮೋಟಿವ್ ಏನಂತ ಗೊತ್ತಾಗೋದಿಲ್ಲಲ್ಲ. ಮದುವೆ ಒಂದೇ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೇವೆ, ಅದನ್ನು ತನಿಖೆ ಆದಮೇಲೆ ಏನು ಬರುತ್ತೆ ನೋಡೋಣ. ಸರ್, ಹುಬ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರಿಗ ಎಸ್ ಪಿ ಅವ್ರಿಗೆ ಬಂದಾಗ ಕಾನೂನು ಸುವ್ಯವಸ್ಥೆ ಅದಕ್ಕಿಟ್ಟೋಗಿದೆ, ಆಕೆಯನ್ನು ವರ್ಗಾವಣೆ ಕೂಡ ಮಾಡಬೇಕು ಅನ್ನೋದು ಕೂಡ ಬರ್ತಾ ಇದೆ. ಇಲ್ಲಿದ್ ಮಾತಾಡಿಯಪ್ಪ, ಹುಬ್ಳಿದ ಸರಿಗ ರಾಜ್ಯದಲ್ಲಿ ಈ ತರದ 3 ಕೇಸ್ಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ನಿಮ್ಮವರೇನೆ ನಿಮಗೆ ಒಂದು ಪತ್ರವನ್ನ ಬರೀತಾರೆ, ಅದರಲ್ಲೂ ಹುಬ್ಳಿಯ ರಜತ್ ಉಳ್ಳಾಗಡ್ಡಿ ಅವರು ಪತ್ರವನ್ನ ಬರೆದು ಅಲ್ಲೇ ಕಮಿಷನ್ ಅನ್ನ ಬದಲಾವಣೆ ಮಾಡಬೇಕು, ಇಲ್ಲಿಯ ಪ್ರಕರಣಗಳ ತರದು ಮತ್ತೆ ಮತ್ತೆ ಆಗ್ತಾ ಇದೆ ಅಂತ ಹೇಳಿ ಪತ್ರ ಬರೀತಾರೆ. ಅದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಪೊಲೀಸು ಇಲಾಖೆ ಸಮರ್ಥವಾಗಿದೆ, ಅದನ್ನೇನು ನಾವೇನು ನಿರ್ಲಕ್ಷ್ಯ ಮಾಡುವಂತದ್ದೇನಿಲ್ಲ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅಥವಾ ಯಾರಾದರೂ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕಿತ್ತು, ಏನಕ್ಕೆ ಅಂತಂದ್ರೆ ಆತ ಒತ್ತಾಯ ಮಾಡಿದ್ದ ಅನ್ನೋ ವಿಚಾರ ನೀವೇ ಕೂಡ ಹೇಳಿದ್ರ. ಅವನು ಒತ್ತಾಯ ಮಾಡಿದಾನೆ ಅಂತಂದ್ರೆ ಆ ಹುಡುಗಿನ ರೆಸ್ಕ್ಯೂ ಮಾಡೋದಾಗಬೇಕಿತ್ತು, ಜೊತೆಗೆ ಆತನನ್ನ ಅರೆಸ್ಟ್ ಮಾಡೋ ಕೆಲಸ ಆಗಬೇಕಿತ್ತು. ಇದು ಪ್ರಾಥಮಿಕವಾಗಿ ಆಗಿಲ್ಲ, ಅಲ್ಲೇ ಫಾಲ್ಟ್ ಆಗಿದೆ. ಅದಕ್ಕೆ ನಾನು ಹೇಳೋದು, ತನಿಖೆ ಆಗೋವರೆಗೂ ಕೂಡ ನಾವ್ಯಾರು ಹೇಳಿಕೆಗಳನ್ನ ಕೊಡೋದಿಲ್ಲ. ಯಾವ ಹೇಳಿಕೆ ಕೊಟ್ಟರು ಕೂಡ ಅದು ತನಿಖೆಗೆ ತೊಂದರೆ ಆಗಬಾರದು. ಹಾಗಾಗಿ ನಾನು ಹೇಳಿದೆ, ಈಗ ನೀವು ಹೇಳಿದ್ರಲ್ಲ, ನೀವು ಹೇಳಿದ್ರಿ ಅಂತ ಆ ರೀತಿ. ಈ ವೇಳೆ ಶಾಸಕ ಡಾಕ್ಟರ್ ಮಂಥರ್ಗೌಡ, ಐಜಿಪಿ ಅಮಿತ್ ಸಿಂಗ್, ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಇದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಮಡಿಕೇರಿ. ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದ್ರೆ ಯಾವುದೋ ಒಂದು ಕೆಲಸವನ್ನ ಕೈಗೆತ್ತಿಕೊಂಡಾಗ ಅದನ್ನ ಬಿಡದೆ ಸಾಧನೆ ಮಾಡುವುದೇ ವಿದ್ಯಾರ್ಥಿಗಳ ಗುರಿಯಾಗಿರಬೇಕು ಅಂತ ಬಿಜೆಪಿ ಮುಖಂಡ ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ನಿರ್ದೇಶಕರಾದ ಕನಕರಾಜ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಪೂರ್ವಿಕ ಡ್ಯಾನ್ಸ್ ಅಕಾಡೆಮಿಯ ವತಿಯಿಂದ ಒಂದು ತಿಂಗಳ ಕಾಲ ಬೇಸಿಗೆಯ ಶಿಬಿರದ ಮುಕ್ತಾಯದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಇಂದಿನ ಯುವಕರೇ ಮುಂದಿನ ದೇಶದ ಉತ್ತಮ ಪ್ರಜೆಗಳು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮುಂದೇನು ಯಾವುದೇ ಕಾರಣಕ್ಕೂ ಹಿಂದಿರಬಾರದು. ವಿದ್ಯಾರ್ಥಿಗಳಿಗೆ ಕಲಿಕೆ ಎನ್ನುವುದು, ಆದ್ದರಿಂದ ಮಕ್ಕಳು ಸಾಧನೆ ಮಾಡಲು ಯಾವಾಗಲೂ ಮುಂದೆ ಇರಬೇಕು ಎಂದರು. ಸುಮಾರು ಒಂದು ತಿಂಗಳ ಕಾಲ ಈ ಒಂದು ಬೇಸಿಗೆ ಶಿಬಿರದ ಕಾರ್ಯಕ್ರಮದ ಅಂಗವಾಗಿ ಈ ಹಿಂದೆ ಜೆಸಿ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಘೋಷಣೆಯನ್ನು ಸಹ ಇವತ್ತು ಸಹ ಈ ಒಂದು ಸ್ವಚ್ಛ ಭಾರತ ಅಡಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೂ ತಮ್ಮನ್ನೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದಂತಹ ಶ್ರೀಯುತ ಮಿತ್ರರಾದಂತಹ ಮುನಿವೀರಣ್ಣು ಅವರು, ಈ ಒಂದು ಕರ್ನಾಟಕ ರಾಜ್ಯ ವನ್ನಿಕುಲ ಕ್ಷೇತ್ರ ಕ್ರೀಡ ಸಂಘದ ಸಂಘಟನಾ ಕಾರ್ಯದರ್ಶಿಗಳು, ಹಾಗೆಯೇ ಪತ್ರಕರ್ತ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಹೆಚ್ಚಾಗಿ ಒತ್ತನ್ನು ಕೊಟ್ಟು ಎಲ್ಲರನ್ನ ಪರಿಚಯ ಮಾಡೋದ್ರ ಮುಖಾಂತರ ಇವತ್ತು ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಾವು ಇವತ್ತು ಆತ್ಮೀಯವಾಗಿ ಮುನಿವೀರಣ್ಣ ಅವರ ಸ್ವಾಗತವನ್ನು ಮಾಡ್ತಿದ್ದೇವೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಮಾಸ್ತರವರಿದ್ದಾರೆ, ಜೆ ಡಿ ಎಸ್ನ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತೇನೆ. ಹಾಗೆಯೇ ಇವತ್ತು ಬೆಳೀಲಿಕ್ಕೆ ಒಂದು ಅವಕಾಶವನ್ನು ನಿಮಗೆ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆ ಅಥವಾ ಈ ಒಂದು ಕಾರ್ಯಕ್ರಮ ಮತ್ತು ನಿಮ್ಮನ್ನೆಲ್ಲ ಬೆಳೆಸಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥದ್ದು ಈ ಒಂದು ಪೂರ್ವಿಕ ಅಕಾಡೆಮಿ ಸಂಸ್ಥೆಯ ಸಂಸ್ಥಾಪಕರಾದಂಥ. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದ ಮಹೇಶ್ ಕುಮಾರ್, ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ಸಂಘಟನಾ ಕಾರ್ಯದರ್ಶಿ ಮುನಿವೀರಣ್ಣ, ಹಿರಿಯ ಮುಖಂಡ ಮುನಿರಾಜಪ್ಪ, ಪೂರ್ವ ಡ್ಯಾನ್ಸ್ ಅಕಾಡೆಮಿಯ ಮಾಲೀಕರಾದ ಸುರೇಶ್ ಹಾಗೂ ಪೋಷಕರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ.
ತೀವ್ರ ಬರಗಾಲ ಇರುವ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು ಕುಡಿಯಲು ನೀರು ಒದಗಿಸುವಲ್ಲಿ ವಿಫಲವಾಗಿರುವ ಜಿಲ್ಲಾಡಳಿತ ವಿರುದ್ಧ ಗುರುವಾರ ಕಿಸಾನ್ ಸಂಘದಿಂದ ಹನೂರು ತಹಶೀಲ್ದಾರ್ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಮೂಲಕ ನೆರೆ ರಾಜ್ಯಗಳಲ್ಲಿರುವ ಕಸಾಯಿ ಖಾನೆಗಳಿಗೆ ಜಾನುವಾರುಗಳು ಸಾಗಾಣಿಕೆ ಮಾಡಲಾಗುತ್ತದೆ, ಅದನ್ನು ತಡೆಗಟ್ಟಲು ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಆರೋಪಿಸಲಾಯಿತು. ಇದೇ ರೀತಿ ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು ಕುಡಿಯುವ ನೀರು ಪೂರೈಕೆ ಮಾಡದೆ ಹೋದರೆ ರೈತರು ಉಗ್ರವಾಗಿ ಹೋರಾಟ ನಡೆಸಬೇಕಾಗ್ತದೆ ಅಂತ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ಕಿಸಾನ್ ಸಂಘದ ರಾಜ್ಯ ಪ್ರಾಂತಾಧ್ಯಕ್ಷ ರಾಜೇಂದ್ರ, ಹನೂರು ತಾಲೂಕು ಅಧ್ಯಕ್ಷ ಹರೀಶ್, ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿ ಬೋಸ್ಕೋ, ಮಾಜಿ ಜಿಲ್ಲಾಧ್ಯಕ್ಷರಾದ ಕೆವಿ ಸಿದ್ದಪ್ಪ, ಜಿಲ್ಲಾ ಸಮಿತಿ ಸದಸ್ಯರಾದ ಮಣಿಗಾರ್ ಪ್ರಸಾದ್, ತಾಲೂಕು ಸಮಿತಿ ಸದಸ್ಯರಾದ ತಂಗರಾಜು ಸದಾನಂದ ಹಾಗೂ ಇನ್ನಿತರರು ಹಾಜರಿದ್ದರು. ಆದರೆ ಈ ನಮ್ಮ ರಾಜ್ಯದಲ್ಲಿ ಮತ್ತೆ ಜಿಲ್ಲೆನಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಇವರಿಗೆ ಗೋವಿನ ಅವಶ್ಯಕತೆ ಇಲ್ಲ, ಗೋವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಒಂದು ಗೋವಿನ ಬಗ್ಗೆ ಸರ್ಕಾರ ಕಾನೂನು ಮಾಡುತ್ತೆ, ಅದೇ ಸರ್ಕಾರ ಪೊಲೀಸ್ ಇಲಾಖೆ ಕಡಿಯವ್ರಿಗೆ ದನ ಸಾಕಿಸಲಿಕ್ಕೆ ಸಹಕಾರ ಕೊಡ್ತಾ ಇದೆ. ಇದೇ ಜಿಲ್ಲೆನಲ್ಲಿ ಒಂದು ಜೀವಂತ ಉದಾಹರಣೆ, ಎರಡು ದಿವಸ ಹಿಂದೆ ನಡೆದಂಥ ಉದಾಹರಣೆ ಏನಂದರೆ, ಮಾಟಳ್ಳಿ ಗ್ರಾಮದಲ್ಲಿ 10 ಹಸುಗಳನ್ನು ಕಡಿಯಕ್ಕೆ ಹೋಗ್ತಾಯಿತ್ತು. ಕಡಿಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಾಟಳ್ಳಿ ಕಾರ್ಯಕರ್ತರೇ ಅದರ ವಿಷಯ ನನಗೆ ಹೇಳಿದ್ದು. ಆ ಸಂದರ್ಭದಲ್ಲಿ ಅದನ್ನು ಬೇರೆ ಜಿಲ್ಲೆಯವರು ಯಾರೋ ಒಬ್ಬರು ಮೂರನೇ ವ್ಯಕ್ತಿ ಕಡಿಯಕ್ಕೆ ಹೋಗ್ತಾಯಿದೆ ಅಂತೇಳಿ ಅದನ್ನು ಪೊಲೀಸ್ನವ್ರಿಗೆ ಇಟ್ಕೊಂಡು, ಆ ಪೊಲೀಸ್ನವ್ರಿಗೆ ಇಟ್ಕೊಳ್ಬೇಕಾದ್ರೆ ಆ ಒಬ್ಬ ವ್ಯಕ್ತಿ ಫೋನ್ ಸಿಗ್ತಾ ಇರಲಿಲ್ಲ. ಅದು ಮೂರನೇ ವ್ಯಕ್ತಿಯಿಂದ ಫೋನ್ ಮಾಡಿದ್ದಾನೆ, ಸ್ವಲ್ಪ ಫೋನ್ ಕೊಡಿ ಅಂತೇಳಿ ಫೋನ್ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಫೋನ್ ಮಾಡಿದ್ದಾರೆ ಅಂತ ಇದೇ ಪೊಲೀಸ್ ಇಲಾಖೆಯವರು ಆ ಫೋನ್ ದಲ್ಲಾಳಿಗಳಿಗೆ ಮಾಹಿತಿ ಕೊಟ್ಟು, ಆ ದಲ್ಲಾಳಿಗಳು ಬಂದು ಆ ಫೋನ್ ಮಾಡೋನ ಹತ್ರ 2.5 ಲಕ್ಷ ರೂಪಾಯಿ ಹಣ ಕಟ್ಟಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ವಿಚಾರ ಅವ್ರು ಎಷ್ಟು ಮಾಡಿದ್ದಾರೆ ಅಂದರೆ, ಒಂದು ಈ ದೇಶ ಈ ರೈತರು ಗೋವು ಉಳಿಬಾರ್ದು, ರೈತ ಸಂಪೂರ್ಣವಾಗಿ ನಾಶ ಆಗಬೇಕು. ಸ್ವತಂತ್ರ ಪೂರ್ವದಲ್ಲಿದ್ದಂಥ ಒಂದು ಗೋ ಸಂಪತ್ತು ಇವತ್ತಿಲ್ಲ. ಯಾಕೆ ಅಂದರೆ ಈ ಸರ್ಕಾರಗಳೇ ಏನು ದನ ಕಡಿಯವ್ರಿಗೆ ಮತ್ತು ಗೋಭಕ್ಷಕರಿಗೆ ಒಂದು ಇದು ಮಾಡ್ತಾಯಿದ್ರೆ, ಅದೇ ದಿಕ್ಕಿನಲ್ಲಿ ಇವತ್ತು ಜಿಲ್ಲಾಡಳಿತ ಆ ವಿಚಾರ ಇಟ್ಕೊಂಡೆ ಮೇವು ಕೊಡ್ತಾ ಇಲ್ಲ, ಅದರಲ್ಲಿ ಎಡಮಾತಿಲ್ಲ. ಸರ್ಕಾರ ಮತ್ತು ಜಿಲ್ಲಾಡಳಿತ ಎರಡು ನಮ್ಮ ರೈತರ ವಿರುದ್ಧವಾಗಿ, ಜೊತೆಗೆ ಗೋ ಸಾಕುವ ವಿರುದ್ಧವಾಗಿ ಇವತ್ತು ನಡ್ಕೊತಾ ಇದೆ. ಇವತ್ತಿಂದ ಅಲ್ಲ, ಕೇವಲ ಇವತ್ತು ನಾವು ಇವತ್ತು ವಿಚಾರ ಮಾತಾಡ್ತಕ್ಕಂಥದ್ದಲ್ಲ, 6 ತಿಂಗಳು ಮೊದಲೇ ನಾವು ಮಾಡಿದ್ದೀವಿ. ಮರ ಬರುತ್ತೆ, ಮೇವಿನ ಒಂದು ಬ್ಯಾಂಕ್ ಮಾಡಿ ಪ್ರತಿ ಮನೆ ಮನೆಗೂ ಮೇವು ತರಿಸೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ನಾವೇನಿದ್ವಿ. ಇವತ್ತವರೆಗೂ ಆ ಕೆಲಸ ಅವ್ರು ಮಾಡಲಿಲ್ಲ. ಕಟ್ಟಡದಲ್ಲಿ ಇವಾಗ ಗೋ ಬ್ಯಾಂಕ್ ಮಾಡಿದ್ದಾರೆ, ಆ ಗೋ ಬ್ಯಾಂಕಲ್ಲಿ ನೋಡಿದಾಗ ಮೇವು ನೋಡಿದ್ರೆ ಯಾವ ದನಗಳು ಕಳೆದು ಬೀಸಾಗ್ತಾ ಇತ್ತು ಮೇವನ್ನ. ಅದೆಷ್ಟು ಈವರೆಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.